ಒಂದ್ ಕಡೆ ಕುಮಾರಸ್ವಾಮಿ ಅವರು ಬೆಂಬಲ ಕೇಳಿದೆ ಅಂದ್ರೆ ಮತ್ತೊಂದ್ ಕಡೆ ಜೆಡಿಎಸ್ ಸಹ ಕ್ಷೇತ್ರಕ್ಕಾಗಿ ಪಟ್ಟಿದೆ ಅನ್ನೋದು ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇರುವಂತ. ಕಾಂಗ್ರೆಸ್ನವ್ರಿಗೆ ಫಸ್ಟ್ ಅವ್ರ ಕ್ಯಾಂಡಿಡೇಟ್ ಯಾರು ಅಂತ ಘೋಷಣೆ ಮಾಡಕ್ ಕೇಳಿ, ಊರಿನ ಉಸಾಬರಿ ಅವ್ರಿಗೆ ಯಾಕೆ? ಪಾಪ ಅವರು ಎಲ್ಲ ಮಂತ್ರಿಗಳು ಯಾರ್ಯಾರು ಪ್ರಾಯ ಆಗಿರೋ ಮಂತ್ರಿಗಳೆಲ್ಲ ಇದ್ದಾರೆ, 10 ಜನ ಮಂತ್ರಿಗಳನ್ನ ಇಳಿಸ್ತೀರಿ ಅಂತ ಮಂತ್ರಿಗಳೆಲ್ಲ ಚಳಿ ಜ್ವರ ಬಂದು ಕೂತ್ಕೊಂಡಿದ್ದಾರೆ. ಅವ್ರಿಗೆ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ. ಅವ್ರ ಪರಿಸ್ಥಿತಿ ನೋಡಿ, 136 ಸೀಟ್ ಗೆದ್ಬಿಟ್ಟಿದ್ದೀವಿ ಅಂತ ಹೇಳಿ ತಮಟೆ ಹೊಡಿತಾ ಇದ್ದಾರೆ. ಆದರೆ ಅವ್ರಿಗೆ ಕ್ಯಾಂಡಿಡೇಟ್ಸ್ ಇಲ್ಲ. ಅವ್ರು ಯಾರು ಕ್ಯಾಂಡಿಡೇಟ್ಸ್ ಅಂದರೆ ಮೈಸೂರಿಗೆ ಯಾರು ಅವ್ರ ಕ್ಯಾಂಡಿಡೇಟು, ಚಾಮರಾಜನಗರಕ್ಕೆ ಅವ್ರ ಕ್ಯಾಂಡಿಡೇಟ್ ಯಾರು, ಮಂಡ್ಯಕ್ಕೆ ಅವ್ರ ಕ್ಯಾಂಡಿಡೇಟ್ ಯಾರು? ಯಾರು ಕ್ಯಾಂಡಿಡೇಟೇ ಇಲ್ಲ. ಮಂತ್ರಿಗಳನ್ನು ನಿಲ್ಲಿಸಬೇಕಾದಂಥ ದೈನೇಶ ಸ್ಥಿತಿ ಬಂದೋಗಿದೆ. ಮಂತ್ರಿಗಳಿಗೆ ಪಾಪ ಅಲ್ಲಿ ನಿಂತ್ರಿ, ಈ ಕಡೆ ಮಂತ್ರಿ ಸ್ಥಾನವನ್ನು ಕಳ್ಕೋಬೇಕು. ಚುನಾವಣೆಯಲ್ಲೂ ಕೂಡ ಮೋದಿಜಿಯವರು ಅಲೆನಲ್ಲಿ ಕೊಚ್ಚೋಗ್ತೀವಿ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಇಂಥ ಪರಿಸ್ಥಿತಿ ಬಂದೋಗುತ್ತೆ ಅಂತ ಅವರು ಕೂಡ ಆತಂಕದಲ್ಲಿದ್ದಾರೆ. ಫಸ್ಟು ಅವರ ಆತಂಕನ ನಿವಾರಣೆ ಮಾಡಿ ನಿಮ್ಮ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿ. BJP JDS ಮಧ್ಯದಲ್ಲಿ ಯಾವ ಗೊಂದಲ ಇಲ್ಲ. ಮೈಸೂರಿಗೆ ಎಲ್ಲರ ಬೆಂಬಲನೂ ಕೂಡ, ಎರಡು ಟರ್ಮಲ್ಲೂ ಕೂಡ ನಾವು ಒಳ್ಳೆ ಕೆಲಸ ಮಾಡಿರೋದ್ರಿಂದ ಎಲ್ಲರ ಆಶೀರ್ವಾದ, ನಮ್ಮ BJP ಕಾರ್ಯಕರ್ತರ ನಾಯಕರ ಎಲ್ಲರ ಆಶೀರ್ವಾದ ನನಗಿದೆ.